ದೆಹಲಿಯ ತಿಹಾರ್ ಜೈಲಿನಲ್ಲಿರುವ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಅವರನ್ನ ಇವತ್ತು ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಭೇಟಿ ಮಾಡಲಿದ್ದಾರೆ. ಈ ಹಿಂದೆ ಚಿದಂಬರಂ ಭೇಟಿಗಾಗಿ ಸೋನಿಯಾ ತಿಹಾರ್ ಜೈಲಿಗೆ ಹೋಗಿದ್ರು. ಆದರೆ ಏಕಕಾಲಕ್ಕೆ ಒಬ್ಬರ ಭೇಟಿಗಷ್ಟೇ ಅವಕಾಶ ಇದ್ದಿದ್ರಿಂದ ಡಿಕೆಶಿ ಭೇಟಿ ಸಾಧ್ಯವಾಗಿರಲಿಲ್ಲ. ಈ ಹಿಂದೆ ಅಹಮದ್ ಪಟೇಲ್, ಕಾಂಗ್ರೆಸ್ ಕರ್ನಾಟಕದ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಕೂಡ ಕಾರಾಗೃಹಕ್ಕೆ ತೆರಳಿ ಡಿಕೆಶಿಗೆ ಧೈರ್ಯ ತುಂಬಿದ್ರು. ಇನ್ನು ಸಮ್ಮಿಶ್ರ ಸರ್ಕಾರವನ್ನ ಉಳಿಸಿಕೊಳ್ಳಲು ಕುಮಾರಸ್ವಾಮಿ ಹೆಗಲಿಗೆ ಹೆಗಲು ಕೊಟ್ಟಿದ್ರು ಡಿಕೆ ಶಿವಕುಮಾರ್. ಇವತ್ತು ಡಿಕೆಶಿಯನ್ನ ತಿಹಾರ್ ಜೈಲಿನಲ್ಲಿ ಭೇಟಿಯಾಗಲಿದ್ದಾರೆ ಎಚ್ಡಿಕೆ. ಜೈಲಿಗೆ ಹೋದ ಬಳಿಕ ಇಬ್ಬರ ಮೊದಲ ಭೇಟಿ ಇದಾಗಿದೆ. ಬೆಳಗ್ಗೆ 9 ಗಂಟೆಯಷ್ಟೊತ್ತಿಗೆ ಭೇಟಿ ನಡೆಯುವ ಸಾಧ್ಯತೆ ಇದ್ದು, ಮಾಜಿ ಸಚಿವರಾದ ಸಾರಾ ಮಹೇಶ್ ಮತ್ತು ಸಿಎಸ್ ಪುಟ್ಟರಾಜು ಕೂಡ ಜೊತೆಯಲ್ಲಿರ್ತಾರೆ. ಇನ್ನು ಇಡಿ ಕೊಟ್ಟಿರುವ ಸಮನ್ಸ್ ರದ್ದು ಕೋರಿ ಡಿಕೆಶಿ ತಾಯಿ ಗೌರಮ್ಮ ಮತ್ತು ಪತ್ನಿ ಉಷಾ ಶಿವಕುಮಾರ್ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಇವತ್ತು ದೆಹಲಿ ಹೈಕೋರ್ಟ್ನಲ್ಲಿ ನಡೆಯಲಿದೆ. ಕಳೆದ ಸಲ ವಿಚಾರಣೆ ನಡೆದಿದ್ದಾಗ ಕೊಟ್ಟಿದ್ದ ಸಮನ್ಸ್ ಅನ್ನ ವಾಪಸ್ ಪಡೆದು 1 ವಾರದೊಳಗೆ ಹೊಸದಾಗಿ ಸಮನ್ಸ್ ಕೊಡುವುದಾಗಿ ಇಡಿ ಹೇಳಿತ್ತು. ತಮಗೆ 85 ವರ್ಷ ವಯಸ್ಸಾಗಿದ್ದು, ಹೀಗಾಗಿ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಲು ಅಧಿಕಾರ ಇಲ್ಲ ಅಂತ ಡಿಕೆಶಿ ತಾಯಿ ವಾದ. ಇತ್ತ ದೆಹಲಿ ಬದಲು ಬೆಂಗಳೂರಲ್ಲೇ ವಿಚಾರಣೆಗೆ ಹಾಜರಾಗಲು ಅವಕಾಶ ಕೊಡಬೇಕು ಅನ್ನೋದು ಡಿಕೆಶಿ ಪತ್ನಿ ವಾದವಾಗಿದೆ.